ನಮಸ್ಕಾರ ಸ್ನೇಹಿತರೆ, ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಂಜೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಭೂಕೈಲಾಸ ಎಂದೇ ಪ್ರಸಿದ್ಧ ಹೊಂದಿರುವ ಈ ದೇವಸ್ಥಾನದಲ್ಲಿ ಶಿವ ಹಾಗೂ ಪಾರ್ವತಿಗೆ ಬೇರೆ ಬೇರೆಯಾದ ಮಂದಿರವನ್ನು ನಿರ್ಮಿಸಿದ್ದಾರೆ. ಸಮುದ್ರ ಮಟ್ಟದಿಂದ ಸುಮಾರು 1500 ಅಡಿ ಎತ್ತರದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗಲು ಸುಮಾರು 500-600 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಅದಲ್ಲದೆ ವಾನರ ಸಂತತಿ ಕೂಡ ಇಲ್ಲಿಯ ಪ್ರಮುಖ ಆಕರ್ಷಣೆ. ಬನ್ನಿ, ಈ ದೇವಸ್ಥಾನ ನೋಡ್ಕೊಂಡು ಬರೋಣ. ದೇವಸ್ಥಾನದ ಬುಡದಲ್ಲಿ ಒಂದು ದೊಡ್ಡದಾದ ಒಂದು ಕೆರೆ ಇದೆ. ಈ ಕೆರೆಯನ್ನು ಗದಾತೀರ್ಥ ಅಂತ ಹೇಳ್ತಾರೆ, ಯಾಕಂದ್ರೆ ಇದು ಗದೆಯ ಶೇಪಲ್ಲಿ ಇದೆ. ಬಂಟ್ವಾಳ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಗುಡ್ಡದ ಮಧ್ಯೆ ದೇವಸ್ಥಾನ ಇದೆ. ಇಲ್ಲಿ ಶಿವ ಹಾಗೂ ಪಾರ್ವತಿಯರಿಗೆ ಬೇರೆಯದಾದ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಶಿವ ಹಾಗೂ ಪಾರ್ವತಿಯವರು ಒಂದೇ ಬೆಟ್ಟಲ್ಲಿ ನೆಲೆಸಿದ್ರು ಕೂಡ ಅವರು ಪರಸ್ಪರ ಭೇಟಿಯಾಗುವುದು ವರ್ಷಕ್ಕೆ ಕೇವಲ ಒಂದು ಬಾರಿ ಮಾತ್ರ. ಅದು ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ಆ ಶಿವರಾತ್ರಿ ಸಂದರ್ಭದಲ್ಲಿ ಒಂದು ವಿಶೇಷವಾದ ಜಾತ್ರೋತ್ಸವ ನಡೆಯುತ್ತೆ. ಆ ಸಂದರ್ಭದಲ್ಲಿ ಶಿವ ಹಾಗೂ ಪಾರ್ವತಿಯರ ಒಂದು ಪರಸ್ಪರ ಭೇಟಿಯಾಗುವ ಕಾರ್ಯಕ್ರಮ ಒಂದು ಎಂದು ಎಲ್ಲರಿಗೂ ಒಂದು ರೋಮಾಂಚನವನ್ನು ಉಂಟು ಮಾಡುತ್ತೆ ಅಂತ ಇಲ್ಲಿ ಜಾತ್ರಾ ಸಂದರ್ಭದಲ್ಲಿ ಬಂದವರು ಹೇಳ್ತಾರೆ. ನಾವೀಗ ಸ್ಟಾರ್ಟಿಂಗ್ ಬಂಡಿಂದ ಒಂದು 100 ಎತ್ತರದಿಂದ 200 ಮೆಟ್ಲುಗಳನ್ನು ಹತ್ತಿಕೊಂಡು ಬಂದಿದ್ದೇವೆ. ಇನ್ನು ಸ್ವಲ್ಪ ದೂರದಲ್ಲಿ ಪಾರ್ವತಿ ಅಮ್ಮನ ಮಂದಿರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈ ಕ್ಷೇತ್ರದ ಇನ್ನೊಂದು ವೈಶಿಷ್ಟ್ಯತೆ ಏನಂದ್ರೆ, ಇಲ್ಲಿ ಅಪಾರ ಪ್ರಮಾಣದಲ್ಲಿ ವಾನರಗಳು ಅಂದ್ರೆ ಮಂಗಗಳು ಕಾಣಸಿಗುತ್ತವೆ. ಇದಕ್ಕೂ ಕೂಡ ಒಂದು ಇತಿಹಾಸ ಇದೆ. ಪ್ರಭು ಶ್ರೀರಾಮಚಂದ್ರನು ರಾವಣನನ್ನು ಯುದ್ಧದಲ್ಲಿ ಸೋಲಿಸಿ ಸೀತಾಮಾತೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವಾಗ ತನಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡಿದ ವಾನರ ಸೈನ್ಯದ ಒಂದು ಅಂಶವನ್ನು ಈ ಕ್ಷೇತ್ರದಲ್ಲಿ ಬಿಟ್ಟು ಹೋಗಿದ್ದರು ಎಂಬ ಪ್ರತೀತಿ. ಹಾಗೆ ಈ ದೇವಸ್ಥಾನದಲ್ಲಿ ವಾನರಗಳ ಸಂಖ್ಯೆ ಬಹಳ ಜಾಸ್ತಿ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ ವಾನರಗಳಿಗೆ ಅನ್ನಪ್ರಸಾದವನ್ನು ನೈವೇದ್ಯ ರೂಪದಲ್ಲಿ ನೀಡುವುದು ಕೂಡ ಇಲ್ಲಿ ಒಂದು ನಡೆದುಕೊಂಡು ಬಂದ ಸಂಪ್ರದಾಯ. ಈ ಕ್ಷೇತ್ರದಲ್ಲಿ ಬಹಳ ಹಿಂದೆ ದಡ್ಡ ಅಂತ ಒಂದು ಮಂಗ ಇತ್ತು, ಅದನ್ನು ಅದು ಕಾರಿನ ದಡ್ಡ ಅಂತ ಫೇಮಸ್ಸು. ಉಳಿದೆಲ್ಲ ಮಂಗಗಳಿಗೆ ಕೂಡ ನೈವೇದ್ಯವನ್ನು ಮುಟ್ಲಿಕ್ಕೆ ಅದು ಬಿಡ್ತಿಲ್ಲ ಆಯ್ತಂತೆ. ಕಾರಿಂದೇಶ್ವರ ಕ್ಷೇತ್ರಕ್ಕೆ ಬರಲು ಇಲ್ಲಿ ರಸ್ತೆ ವ್ಯವಸ್ಥೆ ಕೂಡ ಇದೆ. ಒಂದು ವೇಳೆ ಯಾರಿಗಾದರೂ ಸ್ಟೆಪ್ಸ್ ಹತ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಇಲ್ಲಿ ಅರ್ಧಕ್ಕವರೆಗೆ ರಸ್ತೆ ವ್ಯವಸ್ಥೆ ಕೂಡ ಇದೆ. ಪಾರ್ವತಮ್ಮನವರು ದೇವಸ್ಥಾನವರು ನೀವು ನಿಮ್ಮ ವೆಹಿಕಲಲ್ಲಿ ಆರಾಮಾಗಿ ಬರ್ಬೋದು. ಇಲ್ಲಿಂದ ಶಿವನ ಕ್ಷೇತ್ರ ಬಹಳ ಹತ್ತಿರದಲ್ಲಿದೆ, ನೀವು ಇಲ್ಲಿಂದ ನಡ್ಕೊಂಡು ಹೋಗ್ಬೋದು. ನಾವೀಗ ಉಕ್ಕುಡ ದ್ವಾರ ಹತ್ರ ತಲುಪಿದ್ದೇವೆ. ದೇವಸ್ಥಾನ ಪ್ರತಿ ದಿವಸ 9 ಗಂಟೆಗೆ ಓಪನ್ ಆಗುತ್ತೆ. ಇನ್ನು 9:05 ಇದೆ. ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಬರ್ತಾ ಇದ್ದಾರೆ. ಸೊ ದೇವಸ್ಥಾನ ಒಳಗಡೆ ಹೋಗೋಣ. ನಾವೀಗಿನ್ನೇನು ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಬಂದಿದ್ದೇವೆ. ಇಲ್ಲಿಂದ ಒಂದು 100 ಮೀಟರ್ ದೂರದಲ್ಲಿ ಶಿವನ ದೇವಸ್ಥಾನ ಇದೆ. ಕೆಳಗಡೆ ನೋಡಿ ವ್ಯೂ ಯಾವ ಥರ ಇದೆ ಅಂತ. ಅದು ನೋಡಿ, ಅದು ಗದಾತೀರ್ಥ ಕ್ಷೇತ್ರ. ನಾವು ಫಸ್ಟ್ ಆಗ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಕೂಡ ಈ ಕ್ಷೇತ್ರ ಮಸ್ತ್ ವಿಸಿಟ್. ಯಾಕಂದರೆ
ಇಲ್ಲಿ ತುಂಬಾ ರುದ್ರಮಣಿಯ ದೃಶ್ಯಗಳಿದೆ. ಸುತ್ತಲೂ ಸುಂದರವಾದ ಕಾಡು, ಕಾಡಿನ ಮಧ್ಯೆ ಈ ದೇವಸ್ಥಾನ ಇದೆ, ಬೆಟ್ಟ ಗುಡ್ಡಗಳಿದೆ, ಕೆಳಗೆ ತೀರ್ಥಕ್ಷೇತ್ರ ಇದೆ. ಒಂಥರ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ದೇವಸ್ಥಾನಕ್ಕೂ ಬರ್ಬೋದು, ಟ್ರೆಕ್ಕಿಂಗ್ ಮಾಡಿದಾಗೂ ಆಗುತ್ತೆ. ಸೊ ಒನ್ ಡೇ ಪಿಕ್ನಿಕ್ ಪ್ಲಾನ್ ಮಾಡೋರಿಗೆ ಇದೊಂದು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸ್. ಅಲ್ಲಿಂದ ತರೋದಾ? ಹಾಂ, ಇಲ್ಲಿಂದ. ಇದು ಶಿವನ ದೇವಾಲಯದ ಎಂಟ್ರಿ ಪಾಯಿಂಟ್. ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ. ನಾವೀಗ ಕಾರಿಂಜೇಶ್ವರನ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೇವೆ. ಇಲ್ಲಿ ಮಂಗಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ, ಯಾಕಂದರೆ ಪ್ರಸಾದ ತೆಗೆದು ಬರುವಾಗ ಮಂಗಗಳು ಅದನ್ನು ಎಳೆದುಕೊಳ್ಳಿಕ್ಕೆ ಸ್ವಲ್ಪ ವಿಪರೀತ ಟ್ರೈ ಮಾಡ್ತೇವೆ. ಸೊ ಮಂಗಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಮೂಲಭೂತ ಸೌಕರ್ಯಗಳನ್ನು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು, ಯಾಕಂದರೆ ಶೌಚಾಲಯಗಳಿದೆ ಆದರೆ ಶೌಚಾಲಯದಲ್ಲಿ ಸ್ವಚ್ಛತೆ ಬಹಳ ಕಮ್ಮಿ ಇದೆ. ಸೊ ಅದೇ ಥರ ದೇವಸ್ಥಾನ ಸುತ್ತಮುತ್ತ ಭಕ್ತಾದಿಗಳು ಕೆಲವರು ಬಂದವರು ಪ್ಲಾಸ್ಟಿಕ್ಕನ್ನು ಬಿಸಾಡೋದು ಕಾಣ್ತಾ ಇದೆ. ದಯವಿಟ್ಟು ಆ ಥರ ಮಾಡೋದು ಬೇಡ. ಒಂಥರ ಸುಂದರವಾದ ಪ್ರವಾಸಿ ತಾಣ ಇದು. ಹಿಲ್ ಸ್ಟೇಷನ್ ಮತ್ತು ದೇವಸ್ಥಾನ ಇದೆ, ಟ್ರಕ್ಕಿಂಗ್ ಮಾಡ್ತಾ ಬರ್ಬೋದು. ಮಂಗಳೂರಿನ ತುಂಬ ದೂರ ಇಲ್ಲ, ಸೊ ಯಾರಿಗೆಲ್ಲ ಟ್ರಕ್ ಮಾಡ್ಬೋದು ಅವರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಹೋಗಬಹುದು. ಸೊ ವಿಡಿಯೋ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಸರ್ತಿ ಸಿಗ್ತೀನಿ. ನಮಸ್ಕಾರ.